ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಸೈನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ದೊರಕದೇ ಇರುವುದು ಮತ್ತು ದೇಶಕ್ಕಾಗಿ ಒಬ್ಬ ಯೋಧ ಹುತಾತ್ಮನಾದಾಗ ಪಾರ್ಥಿವ ಶರೀರ ಬಂದಾಗ ಅಂತಿಮ ನಮನ ಸಲ್ಲಿಸಲು ಒಂದು ಸ್ಥಳವೂ ಇಲ್ಲದಿರುವುದು ಹಾಗೆ ಒಂದು ಭವನವೂ ಇಲ್ಲದಂತಾಗಿದೆ. ಇದೆಂತಹ ವಿಪರ್ಯಾಸ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರು ಲಿಂಗನಗೌಡ ಎಸ್ ಪಾಟೀಲ್ ಆರೋಪಿಸಿದ್ರು. ಮಾಜಿ ಸೈನಿಕ 27-28 ವರ್ಷ ದುಡಿದು ಬಂದ ಹಣದಲ್ಲಿ ಒಂದು ಜಮೀನು ಖರೀದಿಸಿದ್ರು. ಸರ್ವೆ ನಂಬರ್ 216/1/1 3 ಎಕರೆ ಎನ್ಎ ನಿವೇಶನದ ಮಾಲೀಕರಾದ ವೆಂಕಟೇಶ ಸುರೇಂದ್ರರಾವ್ ದೇಶಪಾಂಡೆ, ಉಪ್ಪಣ್ಣ ಸುರೇಂದ್ರರಾವ್ ದೇಶಪಾಂಡೆ, ಶ್ಯಾಮಸುಂದರ್ ಸುರೇಂದ್ರರಾವ್ ದೇಶಪಾಂಡೆ ಕುಟುಂಬಸ್ಥರು ನಿಂಗನಗೌಡ ಎಸ್ ಪಾಟೀಲ್ ಅವರು ತಮ್ಮ ತಾಯಿ ಹಾಗೂ ಅಕ್ಕನ ಹೆಸರಿನಲ್ಲಿ ಖರೀದಿಸಿದ ಜಾಗವನ್ನು ಮಾಲೀಕರು ತಮಗೆ ನೀಡಿರುವ ಪತ್ರದಲ್ಲಿ ಕೊಟ್ಟಿರುವ ಜಾಗದಲ್ಲಿ ಅಳತೆಯು ಮೋಸ ಮಾಡುತ್ತಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹುಣಸಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದ್ರು. ಅದರ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲೇ ಇರುವುದು ಖಂಡನೀಯ ಅಪರಾಧ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸಹನಿರ್ದೇಶಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯೇ ಯಾದಗಿರಿಯವರಿಗೂ ಸೈನಿಕರ ಕುಟುಂಬಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಗಮನ ಹರಿಸಿದೆ ಇರುವುದು ನೋವಿನ ಸಂಗತಿಯಾಗಿರುವುದು ಕೂಡ ಕಂಡುಬಂದಿದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಯಾದಗಿರಿ ಜಿಲ್ಲಾಧ್ಯಕ್ಷರು ಲಿಂಗನಗೌಡ ಎಸ್ ಪಾಟೀಲ್, ಯಾದಗಿರಿ ಪ್ರಧಾನ ಕಾರ್ಯದರ್ಶಿ ಮಡಿವಾಳಪ್ಪ, ಎಸ್ ಕಟ್ಟಿಮನಿ, ಹುಣಸಗಿ ಅಧ್ಯಕ್ಷರು ವೀರೇಶ ಪ್ರಭು ಕೂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಎನ್ಕೆಎಸ್ ಟಿವಿ 4 ನ್ಯೂಸ್ ಶಿವು ರಾಥೋಡ್, ಹುಣಸಗಿ. ಉದ್ದೇಶ ಏನಪ್ಪ ಅಂತಂದ್ರೆ ಸೈನಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸರಿಯಾಗಿ ದೊರಕದ ಕಾರಣ ಮತ್ತು ದೇಶಕ್ಕಾಗಿ ಒಬ್ಬ ಯೋಧ ಹುತಾತ್ಮನಾದಾಗ ಪಾರ್ಥಿವ ಶರೀರ ನಮ್ಮ ಜಿಲ್ಲೆಗೆ ಬಂದಾಗ ಒಂದು ಅವರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕಾಗಿ ಒಂದು ಮೆಮೋರಿಯಲ್ ಕೂಡ ನಮ್ಮಲ್ಲಿಲ್ಲ, ಒಂದು ಸೈನಿಕ ಭವನನೂ ಇಲ್ಲ ಮತ್ತು ಸೈನಿಕರ ತುಂಬಾ ಸಮಸ್ಯೆಗಳಿಗೋಸ್ಕರ ಸುಮಾರು ಮನವಿ ಸಲ್ಲಿಸುತ್ತೀವಿ. ಆ ಮನವಿ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಮತ್ತೆ ಇವತ್ತಿನ ಮೇನ್ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸರ್ಕಾರದಿಂದ ಸೈನಿಕರಿಗೆ ಜಮೀನು ಕೊಡಬೇಕಂತಾನೂ ಇದೆ, ಅದು ಯಾವುದೂ ಆಗ್ತಾ ಇಲ್ಲ. ಒಬ್ಬ ಸೈನಿಕ 27-25 ವರ್ಷ ದುಡಿದು ಬಂದು ತನ್ನ ದುಡಿಮೆಯಲ್ಲಿ ಖರೀದಿಸಿದಂತ ನಿವೇಶನದಲ್ಲಿ ಕೂಡ ಇವತ್ತು ದೊಡ್ಡ ಮೋಸ ವಂಚನೆ ಆಗಿದೆ. ಇದು ಮೋಸ ವಂಚನೆ ಯಾರಿಂದ ಆಗಿದೆ ಅಂತಂದ್ರೆ ಸರ್ವೆ ನಂಬರ್ 216 ಹುಣಸಗಿ ಪಟ್ಟಣದ ಸರ್ವೆ ನಂಬರ್ 216 ಬಾರ್ 1 10 ಎಕರೆ 16 ಗಂಟೆ ಬಗ್ಗೆ 3 ಎಕರೆ ಎನೆ ಆಗಿದೆ. ಅದರಲ್ಲಿ ಅದಕ್ಕೆ ಹೊಂದಿಕೊಂಡಂತಹ ಹಾಲಿ ಜಿಲ್ಲಾ ಮುಖ್ಯ ರಸ್ತೆ ಹುಣಸಗಿದೂರು ನಾರಾಯಣಪುರ ಜಿಲ್ಲಾ ಮುಖ್ಯ ರಸ್ತೆ 30 ಮೀಟರ್ ಎಂದು ಎಲ್ಲಾ ದಾಖಲೆಗಳು 2011 ಪೂರ್ವದಲ್ಲೇ ಎನೆ ಕೊಟ್ಟರು ಸಹ ಆದರೆ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಇಲಾಖೆಯ ಅಧಿಕಾರಿಗಳು 30 ಮೀಟರ್ ರಸ್ತೆಯನ್ನ ದಾಖಲಾತಿಗಳು ಇಲ್ಲದಂತೆ ಇಲ್ಲದ ರಾಜ್ಯಗಳನ್ನು ನೀಡಿ ಜಿಲ್ಲಾಧಿಕಾರಿಗಳಿಗೆ 12 ಮೀಟರ್ ಅಂತ ವರದಿ ಕೊಡ್ತಾರೆ ಎಂದು ವರದಿ ಕೇಳಿದಾಗ ಮತ್ತೆ ಜಿಲ್ಲಾಧಿಕಾರಿಗಳಿಂದ ಎನ್ಎಯಾಗಿ ಬಂದ ನಂತರ ಅದನ್ನ ಅದೇ ರಸ್ತೆಯನ್ನ 22 ಮೀಟರ್ ಇವರು ಸ್ವಯಂ ಚೇಂಜ್ ಮಾಡ್ತಾರೆ. 2019-20 ಮತ್ತೆ ಇವರು ನಮಗೆ ಕೊಡುವಾಗ ಇದ್ದಂತ ನಿವೇಶನವನ್ನ ಪೂರ್ತಿ ವಿನ್ಯಾಸವನ್ನ ಶಿಫ್ಟ್ ಮಾಡಿ 38 ಮೀಟರ್ಗೆ ತಂದಾಕಿದ್ರು, 38 ಫೀಟ್ಗೆ ತಂದಾಕಿ ಸುಮಾರು ವಂಚನೆ ಮಾಡ್ತಿದ್ದಾರೆ. ನಾನು ಖರೀದಿಸಿದ 40x80 ಸೈಟ್ ಅಲ್ಲಿ ಈಗ ರಸ್ತೆಯಲ್ಲಿನೇ ಆ ನಿವೇಶನ 40 ಫೀಟ್ ರಸ್ತೆಯಲ್ಲಿ ಬರುತ್ತೆ. ಇದರ ಬಗ್ಗೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳನ್ನು ತಿಳಿಸಿದ್ರು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಹ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನ ಹರಿಸಿಲ್ಲ. ಅದರಲ್ಲಿ ಆ ವಿನ್ಯಾಸದಲ್ಲಿ ಬ್ಲಾಕ್ ಮಾಡಿದಂತಹ ಸೈಟ್ ಕೂಡ ಯಾವುದೇ ಇಲ್ಲಿವರೆಗೂ ವಿನ್ಯಾಸದಲ್ಲಿ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಮತ್ತೆ ಬ್ಲಾಕ್ ಮಾಡಿದಂತಹ ಸೈಟ್ಗೆ ಕಾಂಕ್ರೀಟ್ ಕೊಟ್ಟಿದ್ದಾರೆ, ಬ್ಲಾಕ್ ಮಾಡಿದಂತಹ ಸೈಟ್ಗೆ ಕಟ್ಟಡ ಪರ್ಮಿಷನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪಟ್ಟಣ ಪಂಚಾಯಿತಿ ನಡೆದ ರಾಜ್ಯಪಾಲರವರೆಗೆ ಇದರ ಬಗ್ಗೆ ಕೂಲಂಕುಷವಾಗಿ ಅರ್ಜಿ ಸಲ್ಲಿಸಿದ್ರು ಸಹ ಮತ್ತೆ ಸರ್ಕಾರದಿಂದ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಕಾರ್ಯದರ್ಶಿ, ರಾಜ್ಯದ ನಿರ್ದೇಶಕರು, ಧಾರವಾಡ ನಿರ್ದೇಶಕರು ಮತ್ತೆ ಉಚ್ಚ ನ್ಯಾಯಾಲಯದ ಆದೇಶವಾಗಿದೆ. ಇವರು ಯಾವುದೇ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸಿ ನ್ಯಾಯ ಕೊಡದೇ ಇದ್ದ ಕಾರಣ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೂ ಕೂಡ ನಾನು ರೀಟ್ ಪಿಟಿಷನ್ ಹಾಕಿದಾಗ ಉಚ್ಚ ನ್ಯಾಯಾಲಯ ಕ್ಲಿಯರ್ ಕಟ್ ಆದೇಶ ಮಾಡಿದೆ, 25 ಮೀಟರ್ಗಿಂತಲೂ ಕಡಿಮೆ 25 ಮೀಟರ್ ಅನ್ನ ಕಡಿಮೆಗೊಳಿಸುವುದಕ್ಕೆ ನೀವು ಯಾವ ಪವರ್ ಎಂದು ಮಾಡಿದಿರಿ? ಇದನ್ನೇ ಅದಕ್ಕೋಸ್ಕರ 7 ಜನ ಅಧಿಕಾರಿಗಳನ್ನು ನಿಯುಕ್ತ ಮಾಡಿ 8 ವಾರದ ಕಾಲಾವಕಾಶ ಕೊಟ್ಟು ಇದನ್ನು ಸರಿಪಡಿಸಿದೆ ಅಂತ ಹೇಳಿದ್ರು ಕೂಡ ಇವತ್ತಿಗೆ 38 ವಾರ ಆದರೂ ಸಹ ನ್ಯಾಯಾಲಯದ ಆದೇಶವನ್ನು ಕೂಡ ಯಾವುದೇ ಅಧಿಕಾರಿಗಳು ಅದನ್ನು ಪಾಲನೆ ಮಾಡಿಲ್ಲ. 10 ವರ್ಷ ಆದರೂ ಸಹ ಯಾವುದೇ ಅರ್ಜಿಗಳು ಮುಂದೆ ಹೋಗ್ತಾ ಇಲ್ಲ. ಇಲ್ಲಿವರೆಗೂ ಸೈನಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂತ ಭೂಮಿ ಸಿಗ್ತಾ ಇಲ್ಲ, ಸೈನಿಕರಿಗೆ ಸಿಗ್ತಕ್ಕಂತ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀನಿ ಏನಂತಂದ್ರೆ
ಸೈನಿಕರ ಬಗ್ಗೆ, ಸೈನಿಕರು ತಮ್ಮ ಕಚೇರಿಗೆ ಬಂದಾಗ ಗೌರವ ಕೊಡಿ, ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಎಂದು ರಾಜ್ಯಪಾಲರ ಆದೇಶ ಕೂಡ ಇದೆ. ರಾಜ್ಯಪಾಲರಿಂದ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸಹ ಪತ್ರ ಬಂದರೂ ಸಹ ನೀವು ಅದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಳ್ತಿಲ್ಲ. ದಯವಿಟ್ಟು ಸೈನಿಕರ ಬಗ್ಗೆ ಕಾಳಜಿ ವಹಿಸಿ. ಸೈನಿಕರು ತಮ್ಮ ಕಚೇರಿಗೆ ಬಂದಾಗ ಸೂಕ್ತ ಸಮಯ ಕೊಟ್ಟು ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರ ನೋವನ್ನ ಪರಿಹರಿಸಿ ಅಂತ ತಿಳ್ಕೊಂಡು ನಿಮ್ಮ ಮಾಧ್ಯಮದವರನ್ನ ಕೇಳ್ಕೊಂತೀನಿ. ಮತ್ತೊಮ್ಮೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ತಮ್ಮಲ್ಲಿ ವಿನಂತಿಯೊಂದಿಗೆ ನಮಗೆ ನ್ಯಾಯ ಕೊಡಿ ಎಂದು ಕೇಳಿಕೊಂಡು ಒಂದು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ